ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕು ಬಾಳೆಹನ್ನೂರು ಸಮೀಪದ ಮಾಗುಂಡಿ ಕಳಸ ಮತ್ತು ಕುದುರೆಮುಖ ಹೋಗುವ ಮುಖ್ಯ ರಸ್ತೆಯಲ್ಲಿ ನಿರಂತರವಾಗಿ ಬೈಕ್ ಸವಾರರು ಅಪಘಾತವಾಗುವ ರಸ್ತೆ ಇದಾಗಿದ್ದು, ಕಳೆದ ದಿನಗಳ ಹಿಂದೆ ಸರ್ಕಾರದಿಂದ ಜಲ್ ಜೀವನ್ ಮಿಷನ್ ಗ್ರಾಮಗಳಿಗೆ ನೀರಿನ ಪೈಪ್ ಲೈನ್ ಹಾಕಿದ್ದು, ಅದೇ ರೀತಿ ಬನ್ನೂರು ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟ ಬೇರೆಗುಡ್ಡ ಸಮೀಪದಲ್ಲಿ ರಸ್ತೆಯನ್ನು ಅಡ್ಡಲಾಗಿ ಪೈಪ್ ಲೈನ್ ಹಾಕಲಾಗಿತ್ತು. ನಿರಂತರವಾಗಿ ವಾಹನ ಚಲಿಸುವಂತಹ ರಸ್ತೆ ಇದಾಗಿದ್ದು, ರಸ್ತೆಯಲ್ಲಿ ಅಗೆದ ಮಣ್ಣು ಹೆಚ್ಚಾದ್ದರಿಂದ ಬೈಕ್ ಸವಾರರು ಬೀಳುತ್ತಿದ್ದರು. ಇದನ್ನು ಗಮನಿಸಿದ ಬನ್ನೂರಿನ ಗ್ರಾಮಸ್ಥ ಅಣ್ಣಿ ಮತ್ತು ಅವರ ಸ್ನೇಹಿತರು ರಸ್ತೆಯಲ್ಲಿದ್ದ ಹೆಚ್ಚಾದ ಮಣ್ಣನ್ನು ಅಗೆದು ತೆರವು ಮಾಡಿದರು. ಬನ್ನೂರಿನ ನವಗ್ರಾಮದ ಗ್ರಾಮಸ್ಥ ಅಣ್ಣಿ ನ್ಯಾಷನಲ್ ಮೀಡಿಯಾ ಕರ್ನಾಟಕದೊಂದಿಗೆ ಮಾತನಾಡಿದರು. ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ಮಲೆನಾಡಿಗರ ಧ್ವನಿ. ಏನು ನೀವು ರಸ್ತೆಯಲ್ಲಿ ಈಗ ಏನು ರಸ್ತೆಯಲ್ಲಿ ಮಣ್ಣು ತೆಗೆಯುವಂತ ಕೆಲಸ ಮಾಡ್ತಿದ್ರಿ, ಅದು ಯಾಕೋಸ್ಕರ ಮಾಡ್ತಾ ಇದ್ರಿ? ತೊಂದರೆ ಆಗುತ್ತೆ, ಹಾಗಾಗಿ ನಾನು ನೋಡಿ ನೋಡಿ ಸಾಕಾಯ್ತು ನನಗೆ. ಈ ಬೈಕು ಸ್ಕೂಟಿ ಅದ್ರಲ್ಲಿ ಹೋಗಿ ಎಷ್ಟು ಸುಮಾರು ಜನ ಬಿದ್ದಿದ್ದಾರೆ, ಅದರಿಂದ ನಾನು ಮನಸ್ಸು ಬೇಜಾರಾಗಿ ನಾನೇ ಬಂದು ನೋಡಿ ಆಗಿದ್ದು ಕೆರೆ ಮಾಡೋದಕ್ಕೆ ಮಾಡ್ತಿದ್ದೀನಿ. ಏನು ನಿರಂತರವಾಗಿ ಇಲ್ಲಿ ಅಪಘಾತ ಸಂಭವಿಸ್ತಾ ಇರುವಂತ ಜಾಗ ಇದು, ಈಗೇನು ಸರ್ಕಾರದಿಂದ ಬರುವಂತ ಯೋಜನೆ ಅಡಿಯಲ್ಲಿ ಆಗಿರುವಂತ ಕಾಮಗಾರಿಯಲ್ಲಿ ಅದೇ ರೀತಿ ಮಣ್ಣ ತೆಗೆದ್ಬಿಟ್ಟು ರಸ್ತೆ ಮೇಲೆ ಹಾಕಿದ್ರು, ಇದೇನು ಒಂಥರ ಹಂಪ್ ರೀತಿಯಲ್ಲಿ ಆಗಿತ್ತು. ಈ ಬೈಕ್ ಸವಾರರು ನಿರಂತರವಾಗಿ ಬರ್ತಾ ಇರುವಾಗ ನಿರಂತರವಾಗಿ ಅಪಘಾತ ಸಂಭವಿಸ್ತಾ ಇತ್ತು. ನಿಮ್ಮ ಮನಸ್ಸಿಗೆ ಹೇಗೆ ಬಂತು ಇದು ತೆಗಿಬೇಕು ಕ್ಲೀನ್ ಮಾಡಬೇಕು ಅಂತ? ನಾವು ತಿಂತೀವಿ ಸಾರಾಸು ದಿನ ಆ ಕಡೆ ರಾತ್ರಿಯಾಗಲೂ ತಿಂತಾ ಇರ್ತೀವಿ, ಇನ್ನೊಬ್ಬರಿಗೂ ತೊಂದರೆ ಆಗಬಾರ್ದು, ಹತ್ತು ಜನಕ್ಕೆ ಒಳ್ಳೇದಾದ್ರೆ ನಮಗೂ ಒಳ್ಳೇದೇ ಅಂತೇಳಿ ನಾನು ಮಾತಾಡ್ತೀನಿ. ನಿಮ್ಮ ಹೆಸರು ಅಣ್ಣಿ? ಓಕೆ.